नमस्कार बेंगलूरल्ली नडेदिरुवंत प्रमुख विद्यमानगळन्न तिळिसुवंत नम्म बेंगलूरिगे स्वागत नानु नविता जैन बिसिल धगेगे बेंगलूरु हैरान आगित्तु आदरीग केलवु दिनगळिंद संजे बळिकद होत्तल्लि मळे सुरिता इदे सिटि स्वल्प कूल कूल आगिदे इन्नु नाल्कु दिन मळेराय अब्बरिसलिद्दु नाळे नाडिद्दु हवामान इलाके येल्लो अलर्ट सह घोषिसिदे इदर कंप्लीट डीटेल्स इल्लि कोड्ता इदेवे नोडि निगिनिगि बिसिलिन नडुवे राजधानियल्लि तंपिरिद मळेराय मत्ते नाल्कु दिन मळे एच्चर एरडु दिन येल्लो अलर्ट अतियाद बिसिलिनिंद बसवळेदिद्द सिलिकॉन सिटियल्लि कळेद एरडु मूरु दिनगळिंद संजे होत्तल्लि मळेराय तंपिरितिद्दाने हवामान इलाके ಮುಂದಿನ 4 ದಿನ ಮಳೆಯ ಮುನ್ಸೂಚನೆ ಕೊಟ್ಟಿದೆ ಇಂದು ಸಂಜೆಯೂ ನಗರದ ಹಲವೆಡೆ ಮಳೆಯಾಗಿದ್ದು ಇದೇ ರೀತಿ ಮುಂದಿನ 4 ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ನಿನ್ನೆ ರಾತ್ರಿ ಯಲಹಂಕ ವಲಯದಲ್ಲಿ ಹಲವೆಡೆ ಅತಿ ಹೆಚ್ಚು ಮಳೆಯಾಗಿದ್ದು ಸುಮಾರು 7 ಸೆಂಟಿಮೀಟರ್ ಮಳೆ ಈ ಭಾಗದಲ್ಲಿ ಬಿದ್ದಿದೆ ಇದೇ ಮಾದರಿಯಲ್ಲಿ ಮುಂದುವರಿಯುವ ಸಂಭವ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಪಶ್ಚಿಮ ವಿದರ್ಭದಿಂದ ಮರಾಠವಾಡ ಉತ್ತರ ಒಳನಾಡು ಮೂಲಕ ದಕ್ಷಿಣ ಒಳನಾಡಿಗೆ ಸಮುದ್ರ ಮಟ್ಟದಿಂದ 1.5 ಕಿಲೋಮೀಟರ್ ಎತ್ತರಕ್ಕೆ ಒಂದು ಟ್ರಫ್ ಅಥವಾ ವಿಂಡ್ ಡಿಸ್ಕಂಟಿನ್ಯೂಟಿ ಗಾಳಿ ದಿಕ್ಕಿನ ಬದಲಾವಣೆ ಒಂದು ಕಾಣ್ತಾ ಇದೆ ಇದರ ಪ್ರಭಾವದಿಂದ ರಾಜ್ಯಕ್ಕೆ ಇಂದಿನ 5 ದಿನಗಳಿಗೆ ಮಳೆ ಆಗುವ ಸಾಧ್ಯತೆಗಳಿದೆ ನಾಳೆ ಹಾಗೂ ನಾಡಿದ್ದು ಬೆಂಗಳೂರಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆಯಂತೆ ಸಂಜೆ ಬಳಿಕ ಯಾವ ಹೊತ್ತಲ್ಲಿ ಬೇಕಿದ್ರೂ ಮೇಲ್ಮೈ ಸುಳಿಗಾಳಿಯ ಪ್ರಭಾವದಿಂದ ಸಿಲಿಕಾನ್ ಸಿಟಿಗೆ ವರುಣನ ಎಂಟ್ರಿ ಆಗಲಿದೆ ಇದೇ ಕಾರಣಕ್ಕೆ 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನ ಜೊತೆಗೆ ದಕ್ಷಿಣ ಒಳನಾಡು ಉತ್ತರ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಗುಡುಗು ಮಿಂಚು ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ದಕ್ಷಿಣ ಒಳನಾಡಿಗೆ ಇವತ್ತಿನಿಂದ 3 ದಿನಗಳಿಗೆ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ 3ನೇ ತಾರೀಕು ಕೊಡಗು ಮಂಡ್ಯ ಮತ್ತು ಮೈಸೂರು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಬೆಂಗಳೂರು ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮ ಜಿಲ್ಲೆಗಳಿಗೆ ಮುಂದಿನ 5 ದಿನಗಳಿಗೆ ಮಳೆ ಆಗುವ ಸಾಧ್ಯತೆ ಇದೆ ಒಟ್ಟಾರೆ ಬಿಸಿಲಿನ ತಾಪಕ್ಕೆ ಬೆಂದಿದ್ದ ಸಿಲಿಕಾನ್ ಸಿಟಿ ಜನರಿಗೆ ವರುಣನ ಎಂಟ್ರಿಯಿಂದ ಕೊಂಚ ರಿಲ್ಯಾಕ್ಸ್ ಆದಂತಹ ಅನುಭವ ಶುರುವಾಗಿದೆ ಆಶಿಕ್ ಮುಲ್ಕಿ ನ್ಯೂಸ್ 18 ಬೆಂಗಳೂರು ಇನ್ನು ಚಿಕ್ಕ ಮಳೆಗೆ ಬೆಂಗಳೂರು ಸಿಟಿ ಮುಳುಗೋಗುತ್ತೆ ನಿನ್ನೆ ಇವತ್ತು ಸುರಿದ ಭಾರಿ ಮಳೆಗೆ ರಾಜಧಾನಿಯಲ್ಲಿ ಆಗಿರುವಂತ ಅವಾಂತರಗಳು ಅಷ್ಟಿಷ್ಟಲ್ಲ ಸದ್ಯಕ್ಕೆ ನಗರದಲ್ಲಿ ಒಂದಾದ ಒಂದು ಕಡೆ ಜೆಪಿ ನಗರದಲ್ಲಂತೂ ಮಳೆಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಯಿತು ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೆ ಸಾಕು ಬೆಂಗಳೂರಿನ ರಸ್ತೆಗಳು ನಿಜವಾಗಲೂ ಕೂಡ ರಸ್ತೆ ಮೇಲೇನೆ ನೀರು ನಿಲ್ಲುತ್ತೆ ಅದು 2 ರಿಂದ 3 ಅಡಿ ಸೋ ಒಂದು 10 ನಿಮಿಷ ಮಳೆ ಆಗಿರೋದು ಮಳೆ ಆಗಿರೋ ಪರಿಣಾಮ ಡಾಕ್ಟರ್ ಪುನೀತ್ ರಾಜಕುಮಾರ್ ರಸ್ತೆಯಲ್ಲಿ ಇರುವಂತ ಈ ರಸ್ತೆಯಲ್ಲಿ 2 ರಿಂದ 3 ಅಡಿಯಷ್ಟು ನೀರು ನಿಂತಿದೆ ಮೋರಿ ಬ್ಲಾಕ್ ಆಗಿರೋದು ಸ್ಪಷ್ಟವಾಗಿ ಕಂಡುಬರ್ತಿದೆ ಎರಡು ಮೋರಿಗಳು ಇರೋದು ಎಡಭಾಗದಲ್ಲಿ ಅಲ್ಲಿ ಒಳಗಡೆ ಹೋಗಲಿಕ್ಕೂ ಕೂಡ ಆಗ್ತಿಲ್ಲ ಯಾಕಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ ಎಲ್ಲದೂ ಕೂಡ ಬ್ಲಾಕ್ ಆಗಿರೋದ್ರಿಂದ ನೀರು ನಿಲ್ಲುತ್ತೆ ಇದರಿಂದ ವಾಹನ ಸವಾರರಿಗೆ ಅದರಲ್ಲೂ ಕೂಡ 2 ವೀಲರ್ ಅವರಿಗೆ ಸಾಕಷ್ಟು ರೀತಿಯಾದಂತ ತೊಂದರೆ ಆಗೋದು ಅವರು ಹೋಗಬೇಕಾದರೂ ಕೂಡ ಸರ್ಕಸ್ ಮಾಡಿ ಹೋಗಬೇಕಾಗುತ್ತೆ ಅಂತ ಸಿಚುಯೇಷನ್ ಇರೋದು ಸಾರಕ್ಕಿ ಸಿಗ್ನಲ್ ಹತ್ರನೇ ಇರುವಂತ ಈ ರಸ್ತೆಯಲ್ಲಿ ಜೆಪಿ ನಗರ ಟುವರ್ಡ್ಸ್ ಹೋಗುವಂತ ರಸ್ತೆಯಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ರೀತಿಯಾದಂತ ತೊಂದರೆ ಆಗುತ್ತೆ ಇದೇ ರೀತಿಯಾದಂತ ಸಮಸ್ಯೆ ನಗರದ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ಇದೇ ರೀತಿ ಸಮಸ್ಯೆ ಆದರೆ ಇನ್ನು ಒಳ ರಸ್ತೆಗಳಲ್ಲಂತೂ ಇನ್ನು ಸಾಕಷ್ಟು ರೀತಿಯಾದಂತ ತೊಂದರೆ ಆಗುತ್ತೆ ಪ್ರತಿ ಸಾರಿನೂ ಕೂಡ ಬಿಬಿಎಂಪಿ ಹೇಳೋದು ನಾವು ಮಳೆ ಮುಂಚಿತವಾಗಿ ಮಳೆ ಬರುವ ಮುಂಚಿತವಾಗಿ ಸಾಕಷ್ಟು ರೀತಿಯಾದಂತ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತೀವಿ ಮೋರಿಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮೋರಿಗಳು ಕ್ಲೀನ್ ಆಗದೇ ಇರೋ ಕಾರಣಕ್ಕಾಗಿ ಬ್ಲಾಕ್ ಆಗುತ್ತೆ ರಸ್ತೆಯಲ್ಲೇ ನೀರು ನಿಲ್ಲುತ್ತೆ ಪ್ರಯಾಣಿಕರಿಗೆ ಸಾಕಷ್ಟು ರೀತಿಯಾದಂತ ತೊಂದರೆ ಬೆಂಗಳೂರಿನಿಂದ ಕ್ಯಾನಪಸನ್ನ ಶಿವಶಂಕರ್ ಜೊತೆ ಶರಣು ಹಂಪಿ ನ್ಯೂಸ್ 18 ಟ್ರಾಫಿಕ್ 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 ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ನದ್ದೇ ಪ್ರಾಬ್ಲಮ್ ಅದರಲ್ಲೂ ಮುಖ್ಯ ರಸ್ತೆಗಳಲ್ಲಿ ಸ್ವಲ್ಪ ಜಾಗ ಕಡಿಮೆ ಆದರೂ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗಿಬಿಡುತ್ತೆ ಹೀಗಿರುವಾಗ ಪಾಲಿಕೆ ಮಾಡುತ್ತಿರೋ ಎಡವಟ್ಟಿನಿಂದ ಈಗ ಆ ರಸ್ತೆಯಲ್ಲಿ ಮತ್ತಷ್ಟು ಟ್ರಾಫಿಕ್ ಆಗ್ತಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ತಪ್ಪದ ಟ್ರಾಫಿಕ್ ಸಮಸ್ಯೆ ಪಾಲಿಕೆ ಎಡವಟ್ಟಿನಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕ್ ನೀವೀಗ ನೋಡ್ತಿರೋ ಸರ್ಕಲ್ ಬೇರೆ ಯಾವುದು ಅಲ್ಲ ಚಾಲುಕ್ಯದಿಂದ ಗಾಲ್ಫ್ ಕ್ಲಬ್ ಕಡೆ ಹೋಗೋ ಪ್ಯಾಲೇಸ್ ರಸ್ತೆ ಮೊದಲೇ ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ನಲ್ಲಿ ಆ ರಸ್ತೆ ದಾಟೋದೇ ಸಾಹಸ ಟ್ರಾಫಿಕ್ ನಿಂದ ವಾಹನ ಸವಾರರಿಗೆ ಕಿರಿಕಿರಿ ಅಷ್ಟಿಷ್ಟಲ್ಲ ಈಗಲೇ ಟ್ರಾಫಿಕ್ ನಿಂದ ಬೇಸತ್ತಿರೋ ಜನರಿಗೆ
ಪಾಲಿಕೆ ಮಾಡಿರೋ ಎಡವಟ್ಟಿನಿಂದ ವಾಹನ ಸವಾರರು ಹೆಚ್ಚು ಸಮಯ ಟ್ರಾಫಿಕ್ನಲ್ಲೇ ಕಳೆಯುವಂತಾಗಿದೆ। चालुक्य सर्कल मुंदे बंद्रे प्यालेस रोड गे होगुवंत रस्ते अंद्रे ना मुंदे होद्रे विधानसौध होगबहुदु ई कडे होद्रे क्वींस रस्ते होगबहुदु आ ओंदु रोड कनेक्ट आगुवंत जागदल्ली मोदले सर्कल इत्तु आद्रे आ सर्कल न ओंदु जास्ति दोड्डद माडोदक्के होगिद्दारे सो ईगागले इल्ली कामगारी कूड नडेतिदे ई ओंदु सर्कल न ओंदु अळते हेच्चळ माडिरोदरिंद इल्ली ईगागलेने ट्राफिक समस्ये उंटागतिदे। ई हिंदे ಚಿಕ್ಕದಾಗಿದ್ದ ರಸ್ತೆಯನ್ನ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸುಮಾರು 10 ರಿಂದ 15 ಅಡಿಯಷ್ಟು ವೃತ್ತವನ್ನಾಗಿ ನಿರ್ಮಾಣ ಮಾಡಲಾಗ್ತಿದೆ। ಮೊದಲೇ ಇಲ್ಲಿನ ರಸ್ತೆ ಚಿಕ್ಕದಾಗಿದ್ದು ಇದರ ಜೊತೆ ಈ ದೊಡ್ಡ ಸರ್ಕಲ್ ಮಾಡ್ತಿರೋದ್ರಿಂದ ಮತ್ತಷ್ಟು ಟ್ರಾಫಿಕ್ ಜಾಮ್ ಗೆ ಕಾರಣವಾಗ್ತಿದೆ। ವಾಹನಗಳು ಮೊದಲಿಗಿಂತ ಈಗ ಹೆಚ್ಚು ಕ್ಯೂ ನಲ್ಲಿ ನಿಲ್ಲುವಂತಾಗಿದೆ। ಅದರಲ್ಲೂ ಪೀಕ್ ಅವರ್ ನಲ್ಲಿ ಕಿಲೋಮೀಟರ್ ವರೆಗೂ ಜಾಮ್ ಆಗ್ತಿದ್ದು ಗಂಟೆಗಟ್ಟಲೆ ರಸ್ತೆಯಲ್ಲೇ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ। सो ಈ ರಸ್ತೆಯನ್ನ ದಿನನಿತ್ಯ ಸಾವಿರಾರು ಜನರು ಬಳಸುತ್ತಾರೆ ಸೋ ಮೊದಲೇ ಇಲ್ಲಿ ಟ್ರಾಫಿಕ್ ಆಗ್ತಿತ್ತು ಈಗ ಈ ಒಂದು ಸರ್ಕಲ್ನ ಅಳತೆ ಹೆಚ್ಚಳ ಮಾಡಿರೋದ್ರಿಂದ ಈಗಿರುವಂತ ಟ್ರಾಫಿಕ್ ಡಬಲ್ ಆಗ್ತಿದೆ ಸೋ ಹೀಗಾಗಿ ಇದು ನಿಜಕ್ಕೂ ಬೇಕಿತ್ತು ಅನ್ನುವಂತ ಪ್ರಶ್ನೆ ಈಗ ಎದುರಾಗಿರುವಂತದ್ದು। ಈ ಸರ್ಕಲ್ ನಿಂದಲೇ ವಿಧಾನಸೌಧ ರಾಜಭವನ ರೋಡ್ ವಸಂತ ನಗರ ಹಾಗೂ ಯಲಹಂಕಕ್ಕೆ ಮಾರ್ಗ ಕಲ್ಪಿಸಲಾಗಿದೆ। ಈ ಹಿನ್ನೆಲೆ ದಿನನಿತ್ಯ ಸಾವಿರಾರು ಜನರು ಈ ರಸ್ತೆ ಮಾರ್ಗವಾಗಿಯೇ ಸಂಚಾರ ಮಾಡುತ್ತಾರೆ। ಹೀಗಾಗಿ ಟ್ರಾಫಿಕ್ ಪೊಲೀಸರು ಪರ್ಯಾಯ ಮಾರ್ಗವನ್ನಾದರೂ ಮಾಡಬೇಕು ಅನ್ನೋದು ವಾಹನ ಸವಾರರ ಮನವಿಯಾಗಿದೆ। ಹಂಸ ಶಾಮಲ ನ್ಯೂಸ್ 18। 2023 ರ ಸಾರ್ವತ್ರಿಕ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ। ಎಲ್ಲಾ ಪಕ್ಷಗಳ ಕ್ಯಾಂಡಿಡೇಟ್ಸ್ ಪ್ರಚಾರದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ। ಈಗ ಹೊಸ ಮನೆ ಕಟ್ಟಡಗಳನ್ನು ಕಟ್ಟಿಸ್ತಾ ಇರೋರಿಗೆ ಇದೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ। ಅಷ್ಟಕ್ಕೂ ಎಲೆಕ್ಷನ್ ಪ್ರಚಾರದಿಂದ ಕಟ್ಟಡ ಮಾಲೀಕರಿಗೆ ಆಗ್ತಾ ಇರುವ ಪ್ರಾಬ್ಲಮ್ ಏನು ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ। ಕಟ್ಟಡ ಕಾಮಗಾರಿ ಕೆಲಸಗಳಿಗೂ ತಟ್ಟಿದ ಎಲೆಕ್ಷನ್ ಬಿಸಿ, ಕಾರ್ಮಿಕರು ಕೆಲಸಕ್ಕೆ ಚಕ್ಕರ್, ಕ್ಯಾಂಪೇನ್ ಗೆ ಹಾಜರ್। ಇವತ್ತು ಕಾರ್ಮಿಕರ ದಿನ, ಸದಾ ಒಂದಿನೊಂದು ಕೆಲಸ ಮಾಡುತ್ತಾ ತಮ್ಮ ಜೀವನದ ಬಂಡಿ ನೂಕುತ್ತಿದ್ದ ಕಾರ್ಮಿಕರಿಗೆ ಚುನಾವಣೆ ಹಣಗಳಿಕೆಗೆ ಹೊಸ ಮಾರ್ಗ ತೋರಿಸಿದೆ। ಪ್ರತಿ ಕ್ಷೇತ್ರದಲ್ಲೂ ರಾಜಕೀಯ ಪಕ್ಷಗಳ ಪರ ಕ್ಯಾಂಪೇನ್ಗಳು ಜೋರಾಗಿ ನಡೀತಾ ಇದ್ದು ಕೂಲಿ ಕಾರ್ಮಿಕರು ತಮ್ಮ ಪ್ರತಿನಿತ್ಯದ ಕಾಯಕ ಮರೆತು ಕ್ಯಾಂಪೇನ್ಗೆ ಹಾಜರಾಗ್ತಿದ್ದಾರೆ। ಅದರಲ್ಲೂ ಕಟ್ಟಡ ಕಾರ್ಮಿಕರು, ಗಾರೆ ಕೆಲಸದವರು ಕೆಲಸಕ್ಕೆ ಬಾರದೆ ಕ್ಯಾಂಪೇನ್ಗಳತ್ತ ಮುಖ ಮಾಡುತ್ತಿದ್ದಾರೆ। ಸದ್ಯ ಬೆಂಗಳೂರಲ್ಲಿ ಗಾರೆ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಸಿಗೋದೇ ಕಷ್ಟ। ದೂರ ದೂರದ ಊರುಗಳಿಂದ ಗಾರೆ ಕೆಲಸಕ್ಕೆ ಬರ್ತಾ ಇದ್ದ ಕಾರ್ಮಿಕರು ಕೂಡ ಇದೀಗ ರಾಜಕೀಯ ಪ್ರಚಾರಕ್ಕೆ ಇಳಿದು ಬಿಟ್ಟಿರೋದು ಮನೆ ಕಟ್ಟಿಸುತ್ತಿರೋ ಮಾಲೀಕರಿಗೆ ಟೆನ್ಷನ್ ತಂದಿಟ್ಟಿದೆ। ಮೇಸ್ತ್ರಿಗೆ ದುಡ್ಡು ಕೊಟ್ಟು ಕೆಲಸಕ್ಕೆ ಕಾರ್ಮಿಕರು ಬರ್ತಾರೆ ಅಂತ ಕಾಯುತ್ತಿದ್ದ ಮಾಲೀಕರು ಈಗ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಾರದೇ ಇರೋದ್ರಿಂದ ಕಂಗಾಲಾಗಿದ್ದಾರೆ। ಕೂಲಿ ಕಾರ್ಮಿಕರನ್ನ ಬಳಸ್ಕೊಂತಾ ಇರೋದು ಬಹಳ ತಪ್ಪಿದೆ। ಯಾಕಂತಂದ್ರೆ ಇವರ ಒಂದು ಪ್ರಚಾರಕ್ಕೋಸ್ಕರ, ಇವರ ಒಂದು ಓಟ್ಗೋಸ್ಕರ, ಇವರ ಒಂದು ಇವರನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಅತಿಶಕ್ತಿ ಇಲ್ಲ। ಹಾಗಾಗಿ ತಕ್ಷಣದಲ್ಲೇ ಯಾರು ಬಡ ಕೂಲಿ ಕಾರ್ಮಿಕರಿದ್ದಾರೆ ಮತ್ತು ಅವರು ಏನು ದೈನಂದಿನ ಕೆಲಸಗಳಿದೆ, ಈಗ ಕಟ್ಟಡಗಳು ಕಟ್ಟೋದಿರ್ಬೋದು, ಮೋರಿಯನ್ನು ಸರಿಪಡಿಸೋದಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಕೆಲಸಗಳಲ್ಲಿ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರನ್ನ ಅವ್ರು ಉದ್ಯೋಗ ಮಾಡೋದಕ್ಕೆ ಬಿಡಿ, ಅದು ಬಿಟ್ಟು ಈ ರೀತಿಯಾಗಿ ಎಲ್ಲ ಅವ್ರನ್ನ ಬಳಸ್ಕೊಂಡು ಈ ರೀತಿಯಾಗೆಲ್ಲ ಚುನಾವಣೆ ಮಾಡೋದು ಸರಿಯಲ್ಲ। ಇನ್ನು ಕಟ್ಟಡ ಕಾರ್ಮಿಕರಿಗೆ ತಮ್ಮ ಕೆಲಸದಲ್ಲಿ ಸಿಗೋ ಹಣಕ್ಕಿಂತ ಕ್ಯಾಂಪೇನ್ನಲ್ಲಿ ಹೆಚ್ಚಿನ ಹಣ ಸಿಗ್ತಿದೆ। ಅತ್ತ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡದ ಕೆಲ ಕಾರ್ಮಿಕರು ಸುಲಭವಾಗಿ ಹಣ ಸಿಗೋ ಹಾದಿ ಅಂತ ರಾಜಕೀಯ ಪ್ರಚಾರ ರ್ಯಾಲಿಗಳತ್ತ ಮುಖ ಮಾಡುತ್ತಿದ್ದಾರೆ। ಇತ್ತ ಕಾರ್ಮಿಕರಿಗೆ ಅವರ ದುಡಿಮೆಗೆ ಕಡಿಮೆ ಹಣ ಸಿಗ್ತಾ ಇರೋದ್ರಿಂದ ಕಾರ್ಮಿಕರು ಈ ಹಾದಿ ಹಿಡಿದಿದ್ದಾರೆ। ಇದಕ್ಕೆ ಸರ್ಕಾರ ಕೆಲ ಸೌಲಭ್ಯಗಳನ್ನ ಒದಗಿಸದಿರುವುದೇ ಕಾರಣ ಅಂತ ಕಾರ್ಮಿಕ ಮುಖಂಡರು ಆರೋಪಿಸುತ್ತಿದ್ದಾರೆ। ಚುನಾವಣಾ ಪ್ರಚಾರದ ಕೆಲಸಕ್ಕೆ ಹೋಗ್ತಿರುವಂತದ್ದು ನಿಜ ಇದೆ, ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬೇಕು। ಅವರು ಭಿಕ್ಷುಕರ ರೀತಿಯಲ್ಲಿ ಈ ತರ ಹೋಗೋದು ಸರಿಯಲ್ಲ। ಅವರು ಇವತ್ತು ಈ ಶ್ರೀಮಂತ ರಾಜಕೀಯ ಪಕ್ಷಗಳ ಆಮಿಷಕ್ಕೆ ಬಲಿಯಾಗಿ ತಮ್ಮನ್ನು ತಾವು ಮಾರ್ಕೊಳ್ಳಿಕ್ಕೆ ಹೋಗ್ತಿದ್ದಾರೆ ಹೊರತು ಅವರಿಗೆ ನಿಜವಾಗಿಯೂ ಕೂಡ ಇದರಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ। ಒಟ್ಟಿನಲ್ಲಿ ಎಲೆಕ್ಷನ್ ಮುಗಿಯುವವರೆಗಾದ್ರೂ ಅಲ್ಪ ಸ್ವಲ್ಪ ಹಣ ಮಾಡಿಕೊಳ್ಳೋಣ ಅಂತ ಕೆಲಸ ಬಿಟ್ಟು ರಾಜಕೀಯ ಪ್ರಚಾರಗಳತ್ತ ತೆರಳುತ್ತಿದ್ದಾರೆ ಕಾರ್ಮಿಕರು। ಇತ್ತ ಕಟ್ಟಡಗಳ ಮಾಲೀಕರು ಯಾವಾಗ ಎಲೆಕ್ಷನ್ ಮುಗಿಯುತ್ತೋ, ಯಾವಾಗ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೋ ಅಂತ ಕಾದು ಕುಳಿತಿದ್ದಾರೆ। ರಂಜನ್ ಶಿರ್ಲಾಲ್, ನ್ಯೂಸ್ 18।
ರಾಜ್ಯ ಚುನಾವಣಾ ಹಿನ್ನೆಲೆ ನಗರದಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಇದರ ಮಧ್ಯೆ ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಆ ಭೂಪ ರಂಗೋಲಿ ಕೆಳಗೆ ತೂರ್ತಿದ್ದ. ಹೀಗೆ ಖತರ್ನಾಕ್ ಐಡಿಯಾ ಮಾಡ್ತಿದ್ದವ ಖಾಕಿ ಕೈಗೆ ಮಾಲ್ ಸಮೇತ ಲಾಕ್ ಆಗಿದ್ದಾನೆ. ಎಲೆಕ್ಷನ್ ಟೈಮ್ನಲ್ಲಿ ಭಾರಿ ಪ್ರಮಾಣದ ಗಾಂಜಾ ಸಪ್ಲೈ, ಶೆಡ್ನಲ್ಲಿ ಮೂಟೆಗಳಲ್ಲಿ ಗಾಂಜಾ ಸಂಗ್ರಹಿಸಿದ್ದ ಭೂಪ. ಹೀಗೆ ಕೊಠಡಿಯಲ್ಲಿ ಒಂದರ ಮೇಲೊಂದು ಜೋಡಿಸಿರೋ ಮೂಟೆಗಳು ಯಾವುದೋ ಭತ್ತದ್ದೋ ರಾಗಿದ್ದೋ ಅಲ್ಲ, ಇವೆಲ್ಲ ಗಾಂಜಾ. ಹೌದು, ಡಿಜೆ ಹಳ್ಳಿ ಪೊಲೀಸರು ಓರ್ವ ರೌಡಿ ಆಸಾಮಿಯಿಂದ 100 ಕೆಜಿ ಗಾಂಜಾ ಸಂಗ್ರಹದ ಮಾಹಿತಿಯನ್ನ ಪಡೆದುಕೊಂಡು ರೇಡ್ ಮಾಡಿದಾಗ ಸಿಕ್ಕಿರೋ 230 ಕೆಜಿ ಗಾಂಜಾ. ಚುನಾವಣೆ ಹಿನ್ನೆಲೆ ಪೊಲೀಸರು ನಗರದಲ್ಲಿ ಸ್ಪೆಷಲ್ ಡ್ರೈವ್ ಶುರು ಮಾಡಿದ್ದಾರೆ. ಈ ಹೊತ್ತಲ್ಲಿ ಓರ್ವ ರೌಡಿ ಬಾಯ್ಬಿಟ್ಟ ಸತ್ಯವನ್ನ ಹುಡುಕ್ತಾ ಬಂದ ಡಿಜೆ ಹಳ್ಳಿ ಪೊಲೀಸರಿಗೆ ಹೊಸಕೋಟೆಯ ಬಳಿ ಒಂದು ಶೆಡ್ನಲ್ಲಿ ಸಂಗ್ರಹಿಸಿಟ್ಟಿದ್ದ ಬರೋಬ್ಬರಿ 1 ಕೋಟಿ ಮೌಲ್ಯದ ಮೂಟೆಯಲ್ಲಿದ್ದ 230 ಕೆಜಿ ಗಾಂಜಾ ಸಿಕ್ಕಿದೆ. ಈ ವೇಳೆ ಪ್ರಮುಖ ಆರೋಪಿ ತನ್ವೀರ್ ಅನುವಾತ ಕೂಡ ಲಾಕ್ ಆಗಿದ್ದಾನೆ. ಹೀಗಿರುವಾಗ ಪೊಲೀಸರ ವಿಚಾರಣೆ ವೇಳೆ ಚುನಾವಣೆಯ ನಿಮಿತ್ತ ನಗರಕ್ಕೆ ಗಾಂಜಾ ಸಪ್ಲೈ ಮಾಡೋಕೆ ಪ್ಲಾನ್ ಮಾಡಿದ್ದು ಬೆಳಕಿಗೆ ಬಂದಿದೆ. ವಿಶಾಖಪಟ್ಟಣಂ ಹಾಗೂ ಅಸ್ಸಾಂನಿಂದ ಗಾಂಜಾ ತಂದು ಹೊಸಕೋಟೆಯ ನಿರ್ಜನ ಪ್ರದೇಶದಲ್ಲಿನ ಶೆಡ್ ಒಂದರಲ್ಲಿ ಕಸದಂತೆ ಶೇಖರಣೆ ಮಾಡಿದ್ದ. ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಹೆಚ್ಚಿದ್ದ ಹಿನ್ನೆಲೆ ಕಡಿಮೆ ಪ್ರಮಾಣದಲ್ಲಿ ಗಾಂಜಾ ಬಸ್ಗಳಲ್ಲಿ ಸಾಗಾಟ ಮಾಡುತ್ತಿದ್ದ. ಈ ಮೂಲಕ ಇನ್ನಿಬ್ಬರು ಸಹಚರರು ಸಹ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಕೆಲ ರೌಡಿ ಶೀಟರ್ಗಳು ಇದೇ ತನ್ವೀರ್ ಮೂಲಕ ಗಾಂಜಾ ದಂಧೆ ನಡೆಸಿದ್ದು ಗೊತ್ತಾಗಿದೆ. ಈ ಹಿಂದೆ ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆ ಕೇಸಲ್ಲಿ ಆರೋಪಿ ಬಂಧನವಾಗಿದ್ದು ತಿಳಿದು ಬಂದಿದೆ. ಸೈಯದ್ ತನ್ವೀರ್ ಅಲಿಯಾಸ್ ತನ್ವೀರ್ ಅಂತ ಹೇಳಿ ಅವನನ್ನು ನಾವು ಫಾಲೋಅಪ್ ಮಾಡ್ತಾ ಇದ್ವಿ. ಫಾಲೋಅಪ್ ಮಾಡಿ ನಿನ್ನೆ ಅವನಿಗೆ ಇಟ್ಕೊಂಡಾಗ ಫಸ್ಟ್ ಅವನ ಹತ್ರ ನಮಗೆ ಸುಮಾರು 1.5 ಕೆಜಿ ಗಾಂಜಾ ಸಿಕ್ತು. ಅವನಿಗೆ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ಒಂದು ಪಾಳ್ ಮನೆಯಲ್ಲಿ ಮತ್ತೊಂದಿಷ್ಟು ಗಾಂಜಾ ಇಟ್ಟಿದ್ದೀನಿ ಅಂತ ಹೇಳಿದೆ. ಹೋಗಿ ಆ ಪಾಳ್ ಮನೆಯನ್ನು ಅವನು ತೋರಿಸಿದಾಗ ನಮಗೆ ಆ ಪಾಳ್ ಮನೆಯಲ್ಲಿ ಮತ್ತೆ 205 ಕೆಜಿ ಗಾಂಜಾ ಸಿಕ್ತು. ಆ ಪ್ರಕಾರವಾಗಿ ನಾವು ಮೇಲೆ ಒಂದು DPS ಪ್ರಕರಣ ದಾಖಲು ಮಾಡಿಕೊಂಡು ಅವನ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾ ಇದ್ದೀವಿ. ಸದ್ಯ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿ ತನ್ವೀರ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ರಾಜ್ಯಕ್ಕೆ ತಂದಿದ್ದ ಅನ್ನೋದು ಗೊತ್ತಾಗಬೇಕಿದೆ. ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18.